ಸರ್ ಫ್ರೆಂಡ್ಸ್ ನಮಗೆಲ್ಲರೂ ಸ್ವಾಗತ ಕನ್ನಡ ಜಿ ಕೆ ಗ್ರೂಪ್ ಫೋರ್ ಯೂಟ್ಯೂಬ್ ಚಾನಲ್ಗೆ ನಾನು ನಾನು ಈ ವಿಡಿಯೋದಲ್ಲಿ ಆರೋಗ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ವಿಜ್ಞಾನ ವಿಭಾಗ ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ಪ್ರಚಲಿತ ಘಟನೆಗಳು ಒಳಗೊಂಡ ವಿಡಿಯೋ ಆಗಿದೆ ಈ ವಿಡಿಯೋವು ಒಂದು ಭಾಗ ಎರಡು ಕುಡಿಕೊಂಡು ನೂರು ಪ್ರಶ್ನೆ ಪತ್ರಿಕೆ ಸರ್ಟ್ ಮಾಡ್ತಾ ಇದ್ದೀನಿ ಆ ಕಾರಣ ಆದ ಕಾರಣ ವಿಡಿಯೋ ಕೊನೆ ತನಕ ನೋಡಿ ಮತ್ತು ನಿಮ್ಮ ಗೆಳೆಯರೆಲ್ಲರೂ ಈ ವಿಡಿಯೋ ಶೇರ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತನಕ ಸಬ್ಸ್ಕ್ರೈಬ್ ಮಾಡಿಂದು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮಗ್ನೇಶ ಎಂಬಲ್ಲಿ ವಗ್ನೆಟ್ ಅನ್ನು ಪತ್ತೆ ಮಾಡಿದವನು ಯಾರು ಸರಿಯಾದ ಉತ್ತರ ವಾಗ್ನೆಸ್ ಅನ್ನು ಸರಿಯಾದ ಪತ್ತೆ ಮಾಡಿದವನು ಆಯಸ್ ಅಂದರೆ ಕಬ್ಬಿಣ ಎಂದರ್ಥ ಅರ್ಥ ಹಾಗೆ ಕಾಂತಪದ ಅರ್ಥ ಆಕರ್ಷಣೆ ಈ ಭೂಮಿಯಲ್ಲಿ ದೊರೆಯುವ ಕಬ್ಬಿಣದ ಅದರಲ್ಲಿ ನೈಸರ್ಗಿಕ ಕಾಂತ ಎಂದು ಕರೆಯಲ್ಪಡುವುದು ಯಾವುದು ಮ್ಯಾಗ್ನೆಟೈಟ್ ಸರಿಯಾದ ಉತ್ತರ ಹೀಗೆ ಕಾಂತಗಳ ಗುಣಗಳನ್ನು ಉಪಯೋಗಿಸಿಕೊಂಡು ನಾಯಕರ ದುಕ್ಸೂಚಿಯನ್ನು ಮೊದಲು ರಚಿಸಿದವರು ಯಾರು ಚೀನೀಯರು ಹೀಗೆ ಕಾಂತ ದ್ರವಗಳನ್ನು ಪ್ರತ್ಯೇಕಿಸುವುದು ಸಾಧ್ಯವಿಲ್ಲ ಮತ್ತು ಭೂಮಿ ಒಂದು ಕಾಂತದಂತೆ ಭೂಮಿ ಒಂದು ಕಾಂತದಂತೆ ವರ್ತಿಸುತ್ತದೆ ಎಂದು ಸಾಬೀತುಪಡಿಸಿದವರು ಯಾರು ವಿಲಿಯಂ ಗಿಲ್ ಬರ್ಟ್ ಹಾಗೆ ಕಾಂತವನ್ನು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಈ ದಿಕ್ಕಿನಲ್ಲಿ ನಿಲ್ಲುತ್ತದೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ ಆಕರ್ಷಣೆ ಗುಣ ಅತ್ಯಂತ ಹೆಚ್ಚಿಗಿರುವ ಕಾಂತದ ಸ್ವತಂತ್ರ ತುದಿಗಳಿಗೆ ಹೀಗೆಂದು ಕರೆಯೋರು ಧ್ರುವಗಳೆಂದು ಕರೆಯೋರು ಹಾಗೆ ಎರಡು ಸಜಾತಿ ಧ್ರುವಗಳು ಒಂದನ್ನೊಂದು ದೂರ ತಳುವ ಬಲವೇ ಆಕರ್ಷಣಾ ಬಲ ಹೀಗೆ ಕಾಂತ ಬಲ ಇರುವ ಪ್ರದೇಶಕ್ಕೆ ಹೀಗೆಣ್ಣೆಯವರು ಕಾಂತಕ್ಷೇತ್ರ ಎಂದು ಹೇಳುವರು ಹಾಗೆ ಶೈವಲ್ಯಗಳು ಸಾಮಾನ್ಯವಾಗಿ ಬೆಳೆಯುವುದು ಎಲ್ಲಿ ಜಲಾವಾಸದಲ್ಲಿ ಹಾಗೆ ಕೆಂಪು ಶೈವಲ್ಯಗಳಿಗೆ ಒಂದು ಉದಾಹರಣೆ ಬೆಟ್ರಿ ಕೊಸ್ಟ್ರಮ್ ಹಾಗೆ ಪರಮಾಣುವಿನ ಕಲ್ಪನೆಯನ್ನು ನೀಡಿದ ಮೊದಲ ವಿಜ್ಞಾನಿ ಯಾರು ಸರದತ್ತರ ರಾಡೆ ಹೀಗೆ ಅಟಂ ಬಾಂಬನ್ನು ಕಂಡುಹಿಡಿದ ವ್ಯಕ್ತಿ ಓಟೋಹಾನ್ ಅಟಂ ಬಾಂಬನ್ನು ಕಂಡುಹಿಡಿದ ವ್ಯಕ್ತಿ ಹಾಗೆ ವಿದ್ಯುನ್ಮಾನ ಅಂಚೆ ಸೇವೆ ಅಂದರೆ ಇ ಎಮ್ ಎಸ್ ಇರುವ ದೇಶಗಳು ಯಾವ ಅಂತ ಕೇಳಿದ್ದಾರೆ ಉತ್ತರ ಬ್ರಿಟನ್ ಅಮೇರಿಕ ಫ್ರಾನ್ಸ್ ಜಪಾನ್ ಇ ಎಮ್ ಎಸ್ ಅಂಚೆ ಸೇವೆ ಇರುವ ದೇಶಗಳು ಹಾಗೆ ಭೂಮಿಯ ಗಾತ್ರವನ್ನು ಮೊಟ್ಟ ಮೊದಲು ನಿರ್ಧರಿಸಿದ ವ್ಯಕ್ತಿ ಯಾರು ಎರಡು ಎರಟೋಸ್ಟೆನ್ನಿಸ್ ಮೊದಲ ವ್ಯಕ್ತಿ ಹಾಗೆ ಬುದ್ಧಿವಂತಿಕೆಯನ್ನು ತೋರಿಸಿದ ಮೊದಲ ಕಂಪ್ಯೂಟರ್ ಎಲಿಜಾ ಹೀಗೆ ಅಂತರಿಕ್ಷದಿಂದ ಬರೋ ರೇಡಿಯೋ ತರಂಗಗಳನ್ನು ಮೊದಲು ಕಂಡುಹಿಡಿದ ಯಾರು ಅಂತರಿಕ್ಷದಿಂದ ಮೊದಲ ರೇಡಿಯೋ ತರಂಗವನ್ನು ಕಂಡುಹಿಡಿದವರು ಕಾರ್ಲ್ ಜಾನ್ಸ್ಗೆ ಅಂತರಿಕ್ಷದಿಂದ ಬರೋ ರೇಡಿಯೋ ತರಂಗವನ್ನು ಕಂಡುಹಿಡಿದ ವ್ಯಕ್ತಿ ಹಾಗೆ ಹಡಗಿನ ಸರಕು ಡಬ್ಬಿಗಳನ್ನು ಹೀಗೆಂದವರು ಹೋಲ್ಡರ್ಸ್ ಎಂದು ಕರೆಯುತ್ತಾರೆ ಈಗ ಸಣ್ಣ ಕಂಡುಹಿಡಿದ ರಾಷ್ಟ್ರ ನಮಗೆಲ್ಲರಿಗೂ ಗೊತ್ತೇ ಪ್ರಸಿದ್ಧ ನಮ್ಮ ಭಾರತ ಸೊಣ್ಣ ಕಂಡಿಡದ ಭಾರತ ಹಾಗೆ ಗುರುತ್ವಾಕರ್ಷಣೆಯನ್ನು ಪ್ರತಿಪಾದಿಸಿದ್ದಾನೆ ಯಾರು ನ್ಯೂಟನ್ ಹಾಗೆ ಭೂಮಿ ಗೋಳಾಕಾರವಾಗಿದ್ದು ತನ್ನ ಅಕ್ಷದ ಮೇಲೆ ಸುತ್ತುತ್ತದೆ ಎಂದು ಮೊದಲಿಗೆ ತಿಳಿಸಿದವರು ಯಾರು ಸರಿಯಾದ ಉತ್ತರ ಆರ್ಯಭಟ್ಟ ಹಾಗೆ ಜೀವಶಾಸ್ತ್ರದ ಜೀವಶಾಸ್ತ್ರದ ಎಂಬ ಪದವು ಗ್ರೀಕ್ ಭಾಷೆ ಈ ಪದಗಳಿಂದ ಬಂದಿದೆ ಉತ್ತರ ಬಯಸ್ ಮತ್ತು ಲಾಗಸ್ ಪದದಿಂದ ಬಂದಿದೆ ಹಾಗೆ ಜೀವಕೋಶ ಸೆಲ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಈ ಪದದಿಂದ ಬಂದಿದೆ ಸೆಲ್ಯುಲಿ ಎಂಬ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆ ಶೆಲ್ಯುಲ್ ಪದ ಅಂದರೆ ಚಿಕ್ಕ ಕೋಣೆ ಎಂದರ್ಥ ಹಾಗೆ ಸೈಟೋಪ್ಲಾಸಿಮ್ನಲ್ಲಿ ಒಮ್ಮೆ ಉಂಟಾದ ಹೆಚ್ಚಳ ಕಡಿಮೆ ಆಗಿ ಕಡಿಮೆ ಆಗಿರುವುದು ಪ್ರ ಪ್ರಕ್ರಿಯೆ ಅಪಾರವರ್ತಿ ಪ್ರಕ್ರಿಯೆ ಹಾಗೆ ಪ್ಯಾರ ಪ್ಯಾರಾಮಿಜಿಯಂ ಚಲನಾಂಗ ಕೆಶ್ಯಾಂಗ ಅಥವಾ ಪ್ಲಾಜಿಲ್ ಚಲನಾಂಗದಿಂದ ಆಗಿದೆ ಹಾಗೆ ಹೈಡ್ರಾಜೀವ ಚಲನಾಂಗ ಕರಳು ಬಳ್ಳಿ ಅಥವಾ ಟೆಂಟಕ್ಕಲ್ಲಿಂದ ಆಗುತ್ತದೆ ಇಲ್ಲಿ ನೋಡಿ ಔಷಧ ಗುಣಪಡಿಸುತ್ತದೆ ಹಾಗೆ ಪುಸ್ತಕ ಏನು ಮಾಡಬಹುದು ಪುಸ್ತಕ ಓದುವುದು ಹಾಗೆ ನಾನೇ ಏನಾದರೆ ರಾಷ್ಟ್ರೀಯತೆ ಏನು ಭಾರತೀಯ ಹಾಗೆ ಕೊಟ್ಟಿರುವ ಆಯ್ಕೆಗಳು ಸೂಕ್ತ ಅದನ್ನು ಆಯ್ಕೆ ಮಾಡಿ ಅಥವಾ ಸಾಮರ್ಥ್ಯ ಅಂದ್ರೆ ಇಲ್ಲಿ ನೋಡೋಣ ಆರು ಹದಿನೆಂಟಾದರೆ ಹದಿನೈದು ಏನಾಗ್ತಂತ ಕೇಳರೆ ಹದಿನೈದು ಒನ್ನೂರ ಇಪ್ಪತ್ತೈದು ಆಗತ್ತೆ ನೆಕ್ಸ್ಟು ಭಾರತ ಸಂವಿಧಾನ ಎಪ್ಪತ್ ಭಾರತ ಸಂವಿಧಾನದ ಎಪ್ಪತ್ತ್ಮೂರ ತಿದ್ದುಪಡಿ ಯಾವ ತಿದ್ದುಪಡಿ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಿಸಿದ ತಿದ್ದುಪಡಿ ಆಗಿದೆ ಹಾಗೆ ಉಬ್ಬರು ಉಬ್ರಿಳಿತ ಸಿದ್ಧಾಂತ ಪ್ರತಿಪಾದಕರು ಜೇಮ್ಸ್ ಜೈನ್ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಜನಸ್ಥಾನನು ಹಾಗೆ ಯಾವುದರ ಪರಿಶೀಲನೆಗಾಗಿ ಸರ್ಕಾರಿಯೋ ಆಯೋಗವನ್ನು ರಚಿಸಲಾಯಿತು ಅಡೆತಾತ್ಮಕ ಸುಧಾರಣೆಗಾಗಿ ಸರ್ಕಾರದ ಆಯೋಗವನ್ನು ರಚಿಸಲಾಯಿತು ಆರ್ಕಟಿಕ್ ಪ್ರದೇಶದಲ್ಲಿರುವ ಭಾರತೀಯ ತಾಣ ಹಿಮಾದ್ರಿ ನೆಕ್ಸ್ಟು ಹಿಂದೂ ಸ್ವರಾಜ್ಯ ಕೃತಿಯನ್ನು ರಚಿಸಿದವರು ಮಹಾತ್ಮ ಗಾಂಧಿ ಕೊನೆಯ ವೇದ ಯಾವುದು ವೇದ ಕೊನೆಯ ವೇದ ಹಾಗೆ ಸುಂದರ ಬಣ್ಣ ಉದ್ಯಾನ ಎಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿದೆ ಹಾಗೆ ಕೈಬರ್ ಕಣಿವೆ ಇರುವುದು ಈಶಾನ್ಯ ಭಾರತದಲ್ಲಿ ಹಾಗೆ ದ್ರಾವಿಡ ಭಾಷೆಗಳಲ್ಲಿ ಮೊತ್ತ ಮೊದಲ ವ್ಯಾಕರಣ ತುಲ್ಕಾ ಪಿ ಎಂ ವ್ಯಾಕರಣ ಹಾಗೆ ಬುದ್ಧನ ಕೃತಿ ಯಾವುದು ಅದ್ಭುತ ರಾಮಾಯಣ ಮುದ್ದಣನ ಕೃತಿ ಕೃಷ್ಣ ನದಿ ಹರಿಯುವ ರಾಜ್ಯಗಳು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನದಿ ಹರಿಯುವ ರಾಜ್ಯಗಳು ಹೀಗೆ ಭಾರತದಲ್ಲಿ ವಜ್ರದ ಗಣಿಗಳು ಇಲ್ಲಿವೆ ಪಣ್ಣಾದಲ್ಲಿವೆ ಹೀಗೆ ತಾಯಿ ಹಾಲಿನಲ್ಲಿ ಸಕ್ಕರೆ ಈ ರೂಪದಲ್ಲಿರುತ್ತದೆ ಸಕ್ಕರೆ ಈ ರೂಪದಲ್ಲಿ ಇರುತ್ತದೆ ನೋಡೋದು ಲಿಪ್ಟೋಸ್ ರೂಪದಲ್ಲಿ ಸಕ್ಕರೆ ತಾಯಿ ಹಾಲಿನಲ್ಲಿ ಇರುತ್ತದೆ ಹಾಗೆ ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕನ್ನು ಯಾರು ಅಭಿವೃದ್ಧಿಪಡಿಸಿದವರು ಲಾರ್ಡ್ ಚಾರಿಂಗನ್ನು ಅಭಿವೃದ್ಧಿಪಡಿಸಿದ ಹಾಗೆ ತಾಳಕೋಟೆ ಇದ್ದವು ಯಾರ ಆಳ್ವಿಕೆಯಲ್ಲಿ ನಡೆಯಿತು ಸದಾಶಿವರಾಯನ ಆಳ್ವಿಕೆಯಲ್ಲಿ ನಡೆಯಿತು ಹಾಗೆ ಬ್ರಹ್ಮ ಸಮಾಜ ಸ್ಥಾಪಕರು ರಾಜರಾಮ ಮೋಹನ್ ರಾಯ ಬ್ರಹ್ಮ ಸಮಾಜ ಸ್ಥಾಪಕರು ಮತ್ತು ಭಾರತ ಮತ್ತು ಪಾಕ ಪಾಕಿಸ್ತಾನ ಗಡಿಯನ್ನು ಗುರುತಿಸುವುದು ಇದರಿಂದ ರ್ಯಾಟ್ಲೆಪ್ ಇಂದ ಭಾರತ ಮತ್ತು ಪಾಕಿಸ್ತಾನ ಗಡಿಯನ್ನು ಗುರುತಿಸಲಾಗುತ್ತದೆ ಈಗ ಬ್ಲೂ ಚಿಪ್ ಇನ್ವೆಸ್ಟ್ಮೆಂಟ್ ಅಂದರೆ ಡಿಸ್ಕ್ ಇನ್ವೆಸ್ಟ್ಮೆಂಟ್ ಅಂದರ್ಥ ಹೀಗೆ ಉಪಗ್ರಹ ಉಪಗ್ರಹಗಳನ್ನು ಹೊಂದದೇ ಇರುವ ಗ್ರಹಗಳು ಬುಧು ಮತ್ತು ಶುಪ್ರ ಇವೆರಡು ಉಪಗ್ರಹಗಳು ಹೊಂದದೇ ಇರುವ ಗ್ರಹಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಐವತ್ತು ಕ್ವಶನ್ಗಳಿದೆ ಮತ್ತು ಇನ್ನೂ ಉಳಿದ ಐವತ್ತು ಕ್ವಶನ್ಗಳು ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಮತ್ತು ಮುಂದಿನ ಐವತ್ತು ಕ್ವಶನ್ಗಳಲ್ಲಿ ಮಾನಸಿಕ ಸಾಮರ್ಥ್ಯ ಮತ್ತು ಪ್ರಚೋದಿತ ಘಟನೆಗಳು ಮತ್ತು ಇತಿಹಾಸದ ಕೆಲವು ಪ್ರಮುಖ ಪ್ರಶ್ನೆಗಳು ಒಳಗೊಂಡು ಐವತ್ತು ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ ಮತ್ತು ನಿಮಗೆ ಗೆಳೆಯ ಎಲ್ಲರಿಗೂ ಈ ವಿಡಿಯೋ ಶೇರ್ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಐವತ್ತರಿಂದ ನೂರು ಪ್ರಶ್ನೆಗಳಿಗೆ ಇರಿ ಅಂತ ಹೇಳುತ್ತಾ ತಕ್ಷಣ ಐವತ್ತರಿಂದ ನೂರು ಪ್ರಶ್ನೆ ಪ್ರಶ್ನೆ ಈ ವಿಡಿನ ಹಾಕ್ತಿದ್ದೀನಿ ನಮಸ್ಕಾರ